ಇನ್ನು ಇದೇ ಮೊದಲ ಬಾರಿಗೆ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವದ ಪರೇಡ್ ನಡೀತಾ ಇರೋದು. ರಾಜಪಥವನ್ನ ಕರ್ತವ್ಯ ಪಥವಾಗಿ ಮರು ನಾಮಕರಣ ಮಾಡಿದ ಮೇಲೆ ಮೊದಲ ಬಾರಿಗೆ ಅಲ್ಲಿ ಗಣರಾಜ್ಯೋತ್ಸವದ ಪರೇಡ್ ನಡೀತಾ ಇದೆ. ಮತ್ತೊಂದು ವಿಶೇಷತೆ ಇದೆ, ಇದೇ ಮೊದಲ ಬಾರಿಗೆ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನ ಮಾತ್ರ ಪ್ರದರ್ಶನ ಮಾಡಲಾಗ್ತಾ ಇದೆ. ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನ ನೋಡಬಹುದು. ಮತ್ತೆ ನೌಕಾಪಡೆ ತುಕಡಿಗೆ ಮಂಗಳೂರಿನ ಲೆಫ್ಟಿನೆಂಟ್ ಕಮಾಂಡರ್ ದಿಶಾ ಅಮೃತ್ ಅವರು ನೇತೃತ್ವವನ್ನ ವಹಿಸ್ತಾ ಇದ್ದಾರೆ. ಇದು ಕೂಡ ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ, ಯಾಕಂದ್ರೆ ಈಗ ತುಕಡಿಯಲ್ಲಿ ನೌಕಾಪಡೆಯ 144 ಯುವ ಯೋಧರು ಮತ್ತೆ ನಾರಿ ಶಕ್ತಿ ಸ್ತಬ್ಧ ಚಿತ್ರ ಕರ್ನಾಟಕದ್ದು ಸಾಗಿ ಬರುತ್ತೆ. ಇದರಲ್ಲಿ 3 ಮಹಿಳಾ ಅಧಿಕಾರಿಗಳು ಮತ್ತೆ 5 ಪುರುಷ ಅಗ್ನಿವೀರರು ಪಾಲ್ಗೊಳ್ತಾರೆ. ಅಮೃತ ಅವರು ಇದರಲ್ಲಿ ನೇತೃತ್ವವನ್ನ ವಹಿಸ್ತಾ ಇದ್ದಾರೆ ನೌಕಾಪಡೆಯಲ್ಲಿ. ಮುಂದೆ ನಿಂತ್ಕೊಳ್ತಾರೆ ಅವರು ಸಾಗಿ ಬರುವಾಗ. ನಮಗೂ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾರಣ ಮಂಗಳೂರಿನ ಅವರು 2016 ಅವರು ಸೇನೆಯನ್ನ ಸೇರಿದ್ದು, ಅಂದ್ರೆ ನೌಕಾಪಡೆಯನ್ನ ಸೇರಿದ್ದು. ತರಬೇತಿ ಮುಗಿದ ಬಳಿಕ 2017 ಅಂಡಮಾನ್ ಹಾಗೇನೆ ನಿಕೋಬಾರ್ ನಲ್ಲಿ ಕರ್ತವ್ಯಕ್ಕೆ ಅವರು ಹಾಜರಾಗಿದ್ರು, ಅಂದ್ರೆ ನಿಯೋಜನೆ ಆಗಿದ್ದಲ್ಲಿ. ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ಸೇನೆಗೆ ಸೇರ್ಪಡೆ ಆಗಬೇಕು ಅಂತ ಬಹಳಷ್ಟು ಕನಸನ್ನ ಕಂಡವರು. ತಂದೆ ತಾಯಿಯ ಸಪೋರ್ಟ್ನಿಂದಾಗಿ ಸೇನೆಯಲ್ಲಿ ಸೇರಿ ಇವತ್ತು ನೌಕಾಪಡೆಯನ್ನ ಮುನ್ನಡೆಸ್ತಾ ಇದ್ದಾರೆ ಪರೇಡ್ನಲ್ಲಿ. ಕರ್ನಾಟಕಕ್ಕೆ 5 ಪದ್ಮಶ್ರೀ, 2 ಪದ್ಮಭೂಷಣ ಹಾಗೇನೆ 1 ಪದ್ಮವಿಭೂಷಣ ಒಲಿದಿದೆ. ರಾಜ್ಯದ 8 ಸಾಧಕರಿಗೆ ಕೇಂದ್ರದಿಂದ 2023 ಪದ್ಮ ಪುರಸ್ಕಾರ ಒಲಿದಿರುವುದು. ಎಸ್ಎಂ ಕೃಷ್ಣ ಅವರಿಗೆ ಪದ್ಮವಿಭೂಷಣ, ಎಸ್ಎಲ್ ಭೈರಪ್ಪ ಸುಧಾಮೂರ್ತಿ ಅವರಿಗೆ ಪದ್ಮಭೂಷಣ, ಜಾನಪದ ರಾಣಿ ಮಾಚಯ್ಯ, ತಮಟೆ ಕಲಾವಿದ ಮುನಿ ವೆಂಕಟಪ್ಪ, ಹಾಗೇನೆ ಕಲೆಯಲ್ಲಿ ಶಹ್ ರಶೀದ್, ಪುರಾತತ್ವ ಇಲಾಖೆಯಲ್ಲಿ ಆ ಕ್ಷೇತ್ರದಲ್ಲಿ ಸಾಧನೆಗೆ ಸುಬ್ಬಾರಾಮನ್ ಅವರಿಗೆ, ಹೀಗೆ ಒಟ್ಟು ಕರ್ನಾಟಕದ 8 ಸಾಧಕರಿಗೆ ಪದ್ಮ ಪುರಸ್ಕಾರ ಕೇಂದ್ರ ನೀಡಿ ಗೌರವಿಸಿದೆ. ಇನ್ನು ಇದೇ ಮೊದಲ ಬಾರಿಗೆ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವದ ಪರೇಡ್ ನಡೀತಾ ಇರೋದು. ರಾಜಪಥವನ್ನ ಕರ್ತವ್ಯ ಪಥವಾಗಿ ಮರು ನಾಮಕರಣ ಮಾಡಿದ ಮೇಲೆ ಮೊದಲ ಬಾರಿಗೆ ಅಲ್ಲಿ ಗಣರಾಜ್ಯೋತ್ಸವದ ಪರೇಡ್ ನಡೀತಾ ಇದೆ. ಮತ್ತೊಂದು ವಿಶೇಷತೆ ಇದೆ, ಇದೇ ಮೊದಲ ಬಾರಿಗೆ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನ ಮಾತ್ರ ಪ್ರದರ್ಶನ ಮಾಡಲಾಗ್ತಾ ಇದೆ. ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನ ನೋಡಬಹುದು. ಮತ್ತೆ ನೌಕಾಪಡೆ ತುಕಡಿಗೆ ಮಂಗಳೂರಿನ ಲೆಫ್ಟಿನೆಂಟ್ ಕಮಾಂಡರ್ ದಿಶಾ ಅಮೃತ್ ಅವರು ನೇತೃತ್ವವನ್ನ ವಹಿಸ್ತಾ ಇದ್ದಾರೆ. ಇದು ಕೂಡ ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ, ಯಾಕಂದ್ರೆ ಈಗ ತುಕಡಿಯಲ್ಲಿ ನೌಕಾಪಡೆಯ 144 ಯುವ ಯೋಧರು ಮತ್ತೆ ನಾರಿ ಶಕ್ತಿ ಸ್ತಬ್ಧ ಚಿತ್ರ ಕರ್ನಾಟಕದ್ದು ಸಾಗಿ ಬರುತ್ತೆ. ಇದರಲ್ಲಿ 3 ಮಹಿಳಾ ಅಧಿಕಾರಿಗಳು ಮತ್ತೆ 5 ಪುರುಷ ಅಗ್ನಿವೀರರು ಪಾಲ್ಗೊಳ್ತಾರೆ. ಅಮೃತ ಅವರು ಇದರಲ್ಲಿ ನೇತೃತ್ವವನ್ನ ವಹಿಸ್ತಾ ಇದ್ದಾರೆ ನೌಕಾಪಡೆಯಲ್ಲಿ. ಮುಂದೆ ನಿಂತ್ಕೊಳ್ತಾರೆ ಅವರು ಸಾಗಿ ಬರುವಾಗ. ನಮಗೂ ಹೆಮ್ಮೆ, ಕಾರಣ ಮಂಗಳೂರಿನ ಅವರು 2016 ಅವರು ಸೇನೆಯನ್ನ ಸೇರಿದ್ದು, ಅಂದ್ರೆ ನೌಕಾಪಡೆಯನ್ನ ಸೇರಿದ್ದು. ತರಬೇತಿ ಮುಗಿದ ಬಳಿಕ 2017 ಅಂಡಮಾನ್ ಹಾಗೇನೆ ನಿಕೋಬಾರ್ ನಲ್ಲಿ ಕರ್ತವ್ಯಕ್ಕೆ ಅವರು ಹಾಜರಾಗಿದ್ರು, ಅಂದ್ರೆ ನಿಯೋಜನೆ ಆಗಿದ್ದಲ್ಲಿ. ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ಸೇನೆಗೆ ಸೇರ್ಪಡೆ ಆಗಬೇಕು ಅಂತ ಬಹಳಷ್ಟು ಕನಸನ್ನ ಕಂಡವರು. ತಂದೆ ತಾಯಿಯ ಸಪೋರ್ಟ್ನಿಂದಾಗಿ ಸೇನೆಯಲ್ಲಿ ಸೇರಿ ಇವತ್ತು ನೌಕಾಪಡೆಯನ್ನ ಮುನ್ನಡೆಸ್ತಾ ಇದ್ದಾರೆ ಪರೇಡ್ನಲ್ಲಿ. ಕರ್ನಾಟಕಕ್ಕೆ 5 ಪದ್ಮಶ್ರೀ, 2 ಪದ್ಮಭೂಷಣ ಹಾಗೇನೆ 1 ಪದ್ಮವಿಭೂಷಣ ಒಲಿದಿದೆ. ರಾಜ್ಯದ 8 ಸಾಧಕರಿಗೆ ಕೇಂದ್ರದಿಂದ 2023 ಪದ್ಮ ಪುರಸ್ಕಾರ ಒಲಿದಿರುವುದು. ಎಸ್ಎಂ ಕೃಷ್ಣ ಅವರಿಗೆ ಪದ್ಮವಿಭೂಷಣ, ಎಸ್ಎಲ್ ಭೈರಪ್ಪ ಸುಧಾಮೂರ್ತಿ ಅವರಿಗೆ ಪದ್ಮಭೂಷಣ, ಜಾನಪದ ರಾಣಿ ಮಾಚಯ್ಯ, ತಮಟೆ ಕಲಾವಿದ ಮುನಿ ವೆಂಕಟಪ್ಪ, ಹಾಗೇನೆ ಕಲೆಯಲ್ಲಿ ಶಹ್ ರಶೀದ್, ಪುರಾತತ್ವ ಇಲಾಖೆಯಲ್ಲಿ ಆ ಕ್ಷೇತ್ರದಲ್ಲಿ ಸಾಧನೆಗೆ ಸುಬ್ಬಾರಾಮನ್ ಅವರಿಗೆ, ಹೀಗೆ ಒಟ್ಟು ಕರ್ನಾಟಕದ 8 ಸಾಧಕರಿಗೆ ಪದ್ಮ ಪುರಸ್ಕಾರ ಕೇಂದ್ರ ನೀಡಿ ಗೌರವಿಸಿದೆ.